ಈ ವಿದ್ಯಾರ್ಥಿನಿ ಮೈಸೂರಿನ ಖಾಸಗಿ ಕಾಲೇಜ್ ಒಂದರಲ್ಲಿ ಅಂತಿಮ ವರ್ಷದ BCA ವ್ಯಾಸಂಗ ಮುಗಿಸಲು ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ವು. ಇದರ ನಡುವೆ ತಾನು ಪ್ರೀತಿಸಿದ್ದ ಹುಡುಗನ ಜೊತೆ ಖಾಸಗಿ ಲಾಡ್ಜ್ ಒಂದರಲ್ಲಿ ಹೊಕ್ಕವಳು ಹೊರಬಂದಿದ್ದು ಮಾತ್ರ ಹೆಣವಾಗಿ. ಹೌದು, ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಹರಳಹಳ್ಳಿ ಗ್ರಾಮದ ಅಪೂರ್ವ ಶೆಟ್ಟಿ ನೋಡೋಕು ಅಪೂರ್ವ ಸುಂದರಿಯೇ ಹೌದು. ಇನ್ನೇನು 15 ದಿನ ಕಳೆದಿದ್ರೆ ಪದವಿ ಮುಗಿಸಿ ತನ್ನ ಊರಿಗೆ ವಾಪಸ್ ಆಗುವಳಿದ್ಲು. ಇದ್ರ ಮಧ್ಯೆ ಹುಣಸೂರು ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಆಶಿಕ್ ಅನ್ನೋ ತನ್ನ ಬಾಯ್ ಫ್ರೆಂಡ್ ಜೊತೆ ಕಳೆದ ಗುರುವಾರ ಬಂದು ರೂಮ್ ಬಾಡಿಗೆ ಪಡೆದು ವಾಸ್ತವ್ಯ ಹೂಡಿದ್ದಾಳೆ. ಈ ವೇಳೆ ಇವರಿಬ್ಬರ ನಡುವೆ ಅದೇನ್ ನಡೆಯಿತು ಏನೋ. ಆಕೆಯ ಬಾಯ್ ಫ್ರೆಂಡ್ ಆಗಾಗ ಹೋಟೆಲ್ನಿಂದ ಹೊರಬಂದು ಮತ್ತೆ ಹೊಳ ಹೋಗುತ್ತಿದ್ದ ಎನ್ನುತ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ. ಜೊತೆಗೆ ಹೋಟೆಲ್ನಿಂದ ಹೊರಬಿದ್ದ ಹುಡುಗ ಮತ್ತೆ ಹೋಟೆಲ್ಗೆ ವಾಪಸ್ ಕೂಡ ಬಂದಿರೋದಿಲ್ಲ. ಈ ಯುವತಿ ಕೂಡ ಬೆಳಗ್ಗೆಯಿಂದ ಸಂಜೆ ಆದರೂ ಹೋಟೆಲ್ನಿಂದ ಹೊರಬರದ ಕಾರಣ ಅನುಮಾನಗೊಂಡ ಹೋಟೆಲ್ ಸಿಬ್ಬಂದಿ ಆಕೆಯಿದ್ದ ರೂಮ್ಗೆ ಎಂಟರ್ಕಾಮ್ ಕಾಲ್ ಮಾಡಿದ್ದಾರೆ. ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಾರದೇ ಇದ್ದಾಗ ಸ್ಥಳಕ್ಕೆ ದೇವರಾಜ್ ಠಾಣೆಯ ಪೊಲೀಸರನ್ನ ಕರೆಸಿ ರೂಮ್ ಬಾಗಿಲು ತೆಗೆದು ನೋಡಿದಾಗ ಅಪೂರ್ವ ಶೆಟ್ಟಿ ಶವವಾಗಿ ಬಿದ್ದಿರೋದು ಕಂಡು ಬಂದಿದೆ. ಅಪೂರ್ವ ಸ್ನೇಹಿತರು ಹೇಳೋ ಪ್ರಕಾರ ಈ ಇಬ್ಬರು ಕಳೆದ ಕೆಲವು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರಂತೆ. ಕಳೆದ 1.5 ವರ್ಷದ ಹಿಂದೆ ಈ ವಿಚಾರ ಯುವತಿ ಮನೆಯವರಿಗೆ ಗೊತ್ತಾಗಿ ಆಕೆಯನ್ನ ಬೈದು ಬುದ್ಧಿ ಹೇಳಿ ಆ ಹುಡುಗನ ಸಹವಾಸ ಮಾಡದಂತೆ ವಾರ್ನ್ ಕೂಡ ಮಾಡಿದ್ರಂತೆ. ಆದರೆ ಹುಚ್ಚು ಕೋಡಿ ಮನಸ್ಸು ಅಪ್ಪ ಅಮ್ಮನ ಮಾತು ಕೇಳಬೇಕಲ್ವಾ? ತನ್ನ ಬಾಯ್ ಫ್ರೆಂಡ್ ಜೊತೆ ಸುತ್ತಾಟ ತನ್ನ ಸಂಬಂಧವನ್ನ ಹೀಗೆ ಕಂಟಿನ್ಯೂ ಮಾಡಿದ್ಲಂತೆ. ಈತ ಪೊಲೀಸರು ಆಕೆಯ ಪ್ರಿಯಕರ ಆಶಿಕ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಯುವತಿಯ ಪೋಷಕರು ಆತನೇ ನಮ್ಮ ಮಗಳನ್ನ ಕೊಂದಿದ್ದಾನೆಂದು ಪೊಲೀಸರಿಗೆ ದೂರು ನೀಡಿದ್ದು, ಆಕೆ ಸಾವಿನ ಬಳಿಕ ಈ ಯುವಕ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ನಂತೆ. ಅದೇನೇ ಇರಲಿ, ಪದವಿ ಪಡೆದು ಪೋಷಕರಿಗೆ ನೆರಳಾಗಬೇಕಿದ್ದ ಮಗಳು ಹೀಗೆ ದಾರುಣ ಅಂತ್ಯ ಕಂಡಿದ್ದು ಮಾತ್ರ ದುರಂತ ಕಂಡ್ರಿ.